ಎಲ್ಲ ಬೋಟ್ ಸಫಾರಿ ಕಾಶ್ಮೀರ್ ಶ್ರೀನಗರ್ ಸಿಟಿ ಒಳಗಿರೋದು. ಇದು ಸಿಟಿ ಲೇಕ್, ಡಾಲ್ ಲೇಕ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಬಿಲಾಲ್ ಪ್ಯಾಲೇಸ್ ಚಾರ್ಟ್ ನಂಬರ್ 2 ಡಿಲಕ್ಸ್. ನೀವು ಕೇಳೋ ಡಿಲಕ್ಸ್ ನೋಡಿದ್ರಿ, ಅಲ್ಲಿ ತನಕೂ ಫುಲ್ ಉದ್ದಕ್ಕೂ ಇದೇನೆ. ಇಲ್ಲಿಂದ ಸ್ಟಾರ್ಟಿಂಗ್ ಆಗಿ ಹಿಂಗೆ ಹೋಗುತ್ತೆ ಎಲ್ಲ ಬೋಟ್ ಹೌಸಸ್ಸು. ಇದು ಇದನ್ನೇ ಬಾಯ್ ಸರ್ವಿಸ್ ಇಲ್ಲೇಗಾನ ಸರ್ವಿಸ್ ಟೀ ಕುಡಿಬೇಕು. ಟೀ ಕುಡಿದು ಮತ್ತೆ ಇಲ್ಲಿಂದ ಹೊರಡ್ತೀನಿ. ಮಳೆ ಬಂದಿದ್ರಿಂದ ಇಲ್ಲೆಲ್ಲ ಫುಲ್ಲು ಇದಾಗಿದೆ. ಅಲ್ಲಿಂದ ಹೊರಟೆ ಅಷ್ಟೇ, 9 ದಿನ ಆಯ್ತಲ್ವ. 9 ದಿನ ಆದ್ರೂ ಕನ್ನಡದವರು ನನಗೆ ಇವತ್ತು ಇಲ್ಲಿ ಬಂದು ತಿಂಡಿ ಕೂತ್ಕೊಂಡಾಗ ಇವರು ಹಿಂದಿಲ್ ಮಾತಾಡ್ತಾ ಇದ್ರು, ಆದ್ರೂ ನನಗೆ ಒಂದ್ ಸ್ವಲ್ಪ ಮಿಸ್ಸಿಂಗ್ ಬಂತು. ಕೇಳ್ದೆ ನಾನು ಎಲ್ಲಿಯವರು ಅಂತ, ಅವರು ಬೀದರ್ ಅವರು. ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ಇಬ್ರು ಕೂತಿದ್ರು, ಅವರನ್ನ ಈಗ ಎಲ್ಲ ತಿಂಡಿ ಎಲ್ಲ ಆದ್ಮೇಲೆ ಕೈ ತೊಳಿತಾರ ಅವ್ರನ್ನ ಕೇಳ್ದೆ, ಅವ್ರನ್ನ ಸರ್ ಎಲ್ಲಿಯವರು ಅಂತ ಕೇಳಿದ್ರು. ಅವರು ಬ್ಯಾಂಗ್ಳೂರ್ ಅವರು. ಆಮೇಲೆ ಇನ್ನಿಬ್ರು ಕಬಸ್ ಕೂತಿದ್ದಾರೆ, ಅವರು ಬ್ಯಾಂಗ್ಳೂರ್ ಅವರು. ಹಾಯ್ ಸರ್. ಹಾಯ್ ಸರ್. ಸರ್ ಹಾಯ್. ಹಾಯ್ ಸರ್. ಹಾಯ್ ಮೇಡಮ್. ಜೈ ಕರ್ನಾಟಕ. ಜೈ ಕರ್ನಾಟಕ. ಇದು ಇವತ್ತು ಸಿಕ್ಕಿದೆ ಗೈಸ್, ಕಾಶ್ಮೀರಿ ತಲುಪದ ಮೇಲೆ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಕನ್ನಡದವರು ತುಂಬಾ ಕಮ್ಮಿ, ಬೈ ರೋಡ್ ಬರೋಂಥವ್ರು ತುಂಬಾ ಕಮ್ಮಿ. ಅಲ್ವಾ ಸರ್, ನೀವು ಯಾವ್ದ್ರಲ್ಲಿ ಬಂದಿ? ಫ್ಲೈಟ್ ಅಲ್ಲಿ ಕಾರಲ್ಲೇ ಕಾರಲ್ಲೇ ಬಂದ್ರ? ಓಕೆ, ಇಬ್ರೇನೆ. ಈಗ ನೆಕ್ಸ್ಟ್ ಲಡಾಖ್. ಲಡಾಖ್ ಹೋಗ್ತಾ ಇದ್ದೀರಾ? ನಾನು ಇದ್ದೀನಿ. ನಾನು ಸ್ಕೂಟರ್ ಅಲ್ಲಿ ಅದೇ ವೇಟ್ ಮಾಡ್ತಾ ಇದೀನಿ. ಒಂದ್ ಪಕ್ಷ ಸಂಜೆ ಬಿಡ್ಬೋದೇನು? ಯಾವ ಕಡೆ? ಮನಾಲಿ ಕಡೆಯಿಂದ. ಇಲ್ಲ, ಅಲ್ಲಿ ಬ್ಲಾಕ್ ಯಾರು ಇಲ್ಲ. ಇಲ್ಲ, ನಾನು ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ. ಅದನ್ನ ಇದಕ್ಕೋಗ್ಬಿಡಿ, ಅದನ್ನ ನಂಬಕ್ ಹೋಗ್ಬಿಡಿ. ಇಲ್ಲಿ ಆಫ್ಲೈನ್ ಯಾವಾಗ ಏನು ಅಂತ ಹೇಳಕ್ಕಾಗಲ್ಲ. ವೆಬ್ಸೈಟ್ ಅಪ್ಡೇಟ್ ಇದು ಮಾಡಕ್ಕಾಗಲ್ಲ. ನಾವು ಹೋಗ್ಬೇಕಂದ್ರೆ ಮನಾಲಿ ಇನ್ನು ನಮಗೆ ರಿಟರ್ನ್ ಬರಬೇಕು ಅಂತ ಹೇಳಿದ್ರು ಮನಾಲಿ ಇನ್ನು 2 ಮಂತ್ಸ್ ಬೇಕು. ಮನಾಲಿ ರೋಡ್ ಓಪನ್ ಆಗಿ ಇಲ್ಲಿ ಓಪನ್ ಆಗಿ 1.5 ತಿಂಗಳು 2 ತಿಂಗಳು ಆದ್ಮೇಲೆ ಆ ರೋಡ್ ಓಪನ್. ಅದಕ್ಕೀಗ ನಂದು ಪ್ಲಾನ್ ಅದೇನ, ಈಗ ಒಂದೋ ಡೈರೆಕ್ಟ್ ಇಲ್ಲಿಂದ ಹೋಗಿ ವೇಟ್ ಮಾಡಿ ಹೋಗ್ಬೇಕು. ಮಧ್ಯಾಹ್ನ ಮೇಲೆ ಬಿಟ್ಟರು ಬಿಡ್ತಾರೆ, ಹೇಳಕ್ಕಾಗಿಲ್ಲ. ನಿನ್ನೆ ಈ ಕಡೆಯಿಂದ ಬಿಟ್ಟಿದ್ರೆ ಇವತ್ತು ಆ ಕಡೆಯಿಂದ ಬಿಡ್ತಾರೆ. ಇವತ್ತು ಆ ಕಡೆಯಿಂದ ಬಿಟ್ಟು ನಾಳೆ ಈ ಕಡೆಯಿಂದ ಬಿಡ್ತಾರೆ. ಅದು ಇವತ್ತೇನ ಬಿಟ್ಟರೆ ಆ ಕಡೆ ಹೋಗಿ ಮತ್ತೆ ಇಲ್ಲೇ ಬರಬೇಕಾಗುತ್ತೆ. ಬಂದು ಮತ್ತೆ ಹೋಗ್ಬೇಕು, ಅದ್ರ ಪ್ಲಾನ್ ಇದೆ. ನೋಡೋಣ ಏನಾಗುತ್ತೆ. ಓಕೆ ಸರ್, ಸಿಗೋಣ. ಓಕೆ ಮೇಡಮ್. ಗೈಸ್, ಇದು ಬಂದು ಸಿಂಧು ನದಿ. ಸಿಂಧು ನದಿ ಈಗ ಇದು ಕಾಶ್ಮೀರ ಹತ್ರನೇ ಇರೋದು. ಇದು ತುಂಬ ದೂರ ತನಕನೂ ಸಿಗುತ್ತೆ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಹಾಗೇನೆ ಇವರು ಈಗ ಜೊತೆಲೇ ನಮ್ಮ ಜೊತೆಲೇ ಇದ್ದಾರೆ. ಏನಿಲ್ಲ, ನಾನು ಅವ್ರ ಜೊತೆಲಿ ಇದ್ದೀನಿ. ಪ್ರಮೋದ್ ನಿಮ್ಮ ಮೇಘನ ಇಬ್ಬರು ಬ್ಯಾಂಗ್ಳೂರ್ ಅವರು. ಅವರು ಸಿಕ್ಕಿದ್ರು, ಅವ್ರು ಸಿಕ್ಕಿದ್ರು. ಈಗ ಕನ್ನಡಕ್ಕೆ ಕನ್ನಡ ಸಿಕ್ಕಿದಾಗ ಒಂಥರ ಅದೇ ಬೇರೆಯೇ ಒಂಥರ ಖುಷಿ ಅಲ್ವಾ. ಅವರು ಫಸ್ಟ್ ಟೈಮ್ ಬಂದಿದ್ದಾರೆ. ಹಾಗೇನೆ ಈಗ ಹೊರಟಿದ್ದೀವಿ. ಫುಲ್ ಕ್ಲೈಮೇಟ್ ಚೇಂಜ್ ಆಯ್ತಾ ಇದೆ. ನೋಡ್ಬೇಕೀಗ ಸ್ವಲ್ಪ ಹೊತ್ತು ನೋಡಿ ಇದು ಮಾಡಿ ಇಲ್ಲಿಂದ ಹೊರಡ್ತೀವಿ. ಈಗ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಎಲ್ಲ ಕ್ಲೈಮೇಟ್ ಚೇಂಜ್ ಆಯ್ತಾ ಇದೆ. ಮಳೆ ಶುರುವಾಗಿದೆ, ಮತ್ತೆ ಬಿಸಿಲು ಬರ್ತಾ ಇತ್ತು, ಈಗ ಮತ್ತೆ ಮಳೆ ಶುರುವಾಗಿದೆ. ನೋಡೋಣ ಇಲ್ಲಿ ಗ್ರೀನ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಗೈಸ್, ಇದು ಕಾಶ್ಮೀರದೊಂದು ಬಿಲ್ಡಿಂಗು, ಮನೆ ಹೆಂಗಿದೆ ನೋಡಿ. ಎಲ್ಲ ಮನೆ ಸ್ಟೈಲ್ ಇದೇನೆ, ಒಂದು ಯುರೋಪಿಯನ್ ಸ್ಟೈಲು. ಮನೆಗಳು, ಬಿಲ್ಡಿಂಗ್ಸು ಎಲ್ಲ ಅಷ್ಟೇ. ಒಂದು ಲುಕ್ಕು ಹಾಗೇ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ನಾನೀಗ ಇಲ್ಲಿ ನಿಂತಿರೋದು ಅಂದರೆ ಅವರು ಹಿಂದಿಗಡೆ ಡೀಸೆಂಟ್ ಅವಳಕ್ಕೇನೋ ನಿಲ್ಸಿದ್ದಾರೆ ಗಾಡಿನ. ಓಕೆ, ಅವ್ರನ್ನ ವೇಟ್ ಮಾಡ್ತಾ ಇಲ್ಲಿ ನಿಂತಿದ್ದೀನಿ. ಅದೆಲ್ಲ ಮಳೆ ಬೇರೆ ಬಂತು ಗೈಸ್, ಅದರಿಂದ ರೋಡ್ದೇನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಸಾರಿ. ದಯವಿಟ್ಟು ಕ್ಷಮಿಸಿ. ನೋಡೋದಾ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ತುಂಬಾ ಇದು ಹೋಗ್ತಾ ಇದೆ. ಮಳೆ ಇದೆ, ಚಳಿ ಇದೆ, ಎಲ್ಲ ಇದೆ. ಅದರಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ ಅದೇನೆ ಈಗ ನನಗೆ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ,
ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಸಾರಿ. ಮಳೆ ನಿಂತಿದ್ದಲ್ಲೇ ವಿಡಿಯೋ ಮಾಡಿ ತೋರಿಸ್ತೀನಿ. ಒಂದ್ ಪಕ್ಷ ಈ ಕಡೆಯಿಂದ ರಿಟರ್ನ್ ಬರ್ಬೇಕಾಗುತ್ತೆ, ಅಷ್ಟರಲ್ಲಿ ಮಳೆ ನಿಂತಿರುತ್ತೆ ಅನ್ಕೋತೀನಿ. ಇಲ್ಲಿ ಈಗ 2-3 ಡೇಸ್ ಬ್ಯಾಕ್ ಅಲ್ಲಿ ಮಳೆ ಶುರುವಾಗಿತ್ತು. ಬನ್ನಿ ಈಗ ನೋಡೋಣ. ಬಂದ್ರು ಅವ್ರು, ಹೋದ್ರು. ಹಿಂಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇದು ಕೆಳಗಡೆ ಊರು ಹೋಗಕ್ಕೆ ಇರೋ ದಾರಿ. ನಡ್ಕೊಂಡು ಹೋಗೋಕ್ಕೆ ರೋಡ್ ಇದೆ ಅನ್ಸುತ್ತೆ. ರೋಡ್ ಆ ಕಡೆಯಿಂದಲೇ ಇರಬೇಕು. ರೋಡ್ ಇದೆ ಅಲ್ಲಿ ನೋಡಿ, ಕೆಳಗಡೆ ಅಲ್ಲಿ ರೋಡ್ ಕಾಣಿಸ್ತಾ, ಅದು ಬಂದು ರೋಡು. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಪ್ಪ ಅಪ್ಪ ಅಪ್ಪ. ಕ್ಲೈಮೇಟ್ ಮಾತ್ರ, ಕ್ಲೈಮೇಟ್ ಕೈ ಕೊಟ್ಬಿಡ್ತು. ಇಲ್ಲ ಅಂದಿದ್ರೆ ಮಾತ್ರ ಸೂಪರ್ ಗೈಸ್. ಇಲ್ಲ ಅಂದಿದ್ರೆ ಮಾತ್ರ ಇಲ್ಲಿ ಬನ್ನಿ. ಸೂಪರ್ ಅಂದ್ರೆ ಸೂಪರ್ ಗೈಸ್. ಹೆಂಗಿದೆ ಅಂದ್ರೆ ಹೇಳಿ ಹೇಳಿ ಅರ್ಥ ಮಾಡ್ಸಕ್ ಕಷ್ಟ ಇದು. ಇದಂತ ಹೇಳಿದ್ರೆ ನೋಡಿನೇ ಎಂಜಾಯ್ ಮಾಡಬೇಕು. ತುಂಬಾ ಸೂಪರ್ ಆಗಿದೆ ಭೈಜಾನ್. ಜಗಾ ಕಾ ನಾಮ್ ಕೆ ಹೈ? ಇಸ್ಕೋ ಬೋಲ್ತೆ ಹೈ ರೇ. ವಿಡಿಯೋ ಬನಾ ರಹಾ ಹೂ, ಕೋಯಿ ಪ್ರಾಬ್ಲಮ್ ನಹೀ ನಾ? ಇಸ್ಕೋ ಬೋಲ್ ರಹೇ ಹೈ ರಿಜುಪತಿ ಬೇಲಾ. ರಿಜುಪತಿ ಬೇಲಾ? ಹಾಂ. ಓಕೆ. ಯೇ ಡಿಸ್ಟ್ರಿಕ್ಟ್ ಗಾಂದರ್ಬಲ್ ಕೆ ಸಾಥ್ ಮಿಲ್ತಾ ಹೈ. ಗಾಂದರ್ಬಲ್ ಕೆ? ಓಕೆ. ಕ್ಯಾ ಖೂಬ್ಸೂರತ್ ಹೈ. ವೋ ಕ್ಯಾ ದಿಖ್ ರಹಾ ಹೈ ವಹಾಂ ಪೆ? ಕೌನ್ ಸಾ? ವೋ ವೋ. ಯೇ ಇಲಾಕಾ ಹೈ, ಯೇ ಗಾಸ್ ಹೈ, ಯೇ ಗೈಸ್. ಇಲ್ಲಿ ನೋಡಿ ಮೇಲ್ಗಡೆ, ಇದನ್ನ ನಾನು ತೋರ್ಸಕ್ ಮರ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಇಲ್ಲಿ ನೋಡಿ ಮೇಲೆ ಕವರ್ ಆಗಿದ್ದು ವಿತಿನ್ ಎ ಸೆಕೆಂಡ್ಸ್ ಅಲ್ಲಿ. ನಾ ಗಾಡಿ ನಿಲ್ಲಿಸಕ್ ಆತರ ಇರ್ಲಿಲ್ಲ. ಈಗ ಕ್ಲೌಡ್ಸ್ ಹಂಗೆ ಹೋಗ್ತಾ ಇತ್ತೆ ಗೈಸ್. ನೋಡಿ ಅಲ್ಲಿ ತಂತಿ ಕವರ್ ಆಗತ್ತೆ. ಇದಂತೂ ಹೇಳಿ ಅರ್ಥ ಮಾಡ್ಸಕ್ ಆಗದೆ ಇರೋಂತ ಒಂದು ಏನ್ ಹೇಳೋದು ಏನ್ ಮೇಡಮ್ ಅಲ್ವಾ? ಇದಂತೂ ಹೇಳಿ ಅರ್ಥ ಮಾಡ್ಸಕ್ ಆಗಲ್ಲ ಮಾತ್ರ. ಏನ್ ಪ್ರಮೋದ್ ಏನ್ ಹೇಳ್ತೀರಾ, ಹೇಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅಲ್ವಾ? ಹೇಳಿ ಅರ್ಥ ಮಾಡ್ಸಕ್ ಆಗಲ್ಲ ಇದು. ನೋಡಿ ಗೈಸ್, ಅದ್ರ ಮಧ್ಯದಲ್ಲಿ ಗದ್ದೆಗಳಿದೆ, ಎಲ್ಲ ಗದ್ದೆಗಳಿದೆ. ಮತ್ತೆ ಮನೆಗಳನ್ನ ಮೇಲ್ಗಡೆ ಮಾಡ್ಕೊಂಡಿದ್ದಾರೆ, ಫ್ಲಾಟ್ ಸರ್ಫೇಸ್ ಅಲ್ಲಿ ಗದ್ದೆಗಳನ್ನ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಗದ್ದೆ ಬೆಳೆ ಬೆಳೆಯೋದು ಅವರಿಗೆ ಮುಖ್ಯ, ಅದರಿಂದ ಅದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಮನೆ, ನಾನು ಅಂದ್ಕೊಂಡೆ ಅದು ಏನೋ ಹೋಟೆಲ್ ಏನೋ ಇರಬೇಕು ಅಂತ. ನೋಡಿ ಅಲ್ಲಿ ಗಿಡಗಳು ಸ್ವಲ್ಪ ಇದೆಯಲ್ಲ, ಒಂದೇ ಇದರಲ್ಲಿ ಒಂದೇ ಕಾಂಪೌಂಡ್ ಒಳಗೆ ಇಷ್ಟು ದೊಡ್ಡ ಮನೆ ಇದೆ ನೋಡಿ ಗೈಸ್. ಪಕ್ಕ ಸ್ಕ್ರೀನಲ್ಲಿ ನೋಡಿ ಹೇಗಿದೆ ಅಂತ. ಈಗ ಸ್ವಲ್ಪ ಕ್ಲಿಯರ್ ಆಯ್ತಾ ಬಂತು. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ನೋಡಿ ಅಲ್ಲಿ ಎರಡೆರಡು ವಾಟರ್ಫಾಲ್ ಇದೆ. ಈಗ ಡುವೆಲ್ ಸ್ಕ್ರೀನಲ್ಲಿ ಮಾಡ್ತಾ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇರಲ್ಲ ನಿಮಗೆ. ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ ಗೈಸ್. ಇದೊಂದು ಹೆಂಗೆ ಅಂತ ಹೇಳಿದ್ರೆ ನಮಗೆ ಹೇಳಿ ಅರ್ಥ ಮಾಡ್ಸಕ್ಕಂತೂ ಆಗಲ್ಲ, ಬಂದು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಏನು ಸರ್? ಅಲ್ಲೂ ಇದೆ ವಾಟರ್ಫಾಲು. ವಾಟರ್ಫಾಲ್ದಲ್ಲ, ವಾಟರ್ಫಾಲ್ ಈಗ ನಮ್ಮ ಕಡೆನೂ ಸಿಗುತ್ತೆ ದೊಡ್ಡ ದೊಡ್ಡ ವಾಟರ್ಫಾಲ್ಗಳು. ಬಟ್ ಇಲ್ಲಿದೊಂದು ಇದ್ದೇ ಇತ್ತಲ್ಲ, ಮೇಲ್ಗಡೆ ಮಂಜು ಮಂಜು ಕರಗಿ ನೀರಾಗಿ ವಾಟರ್ಫಾಲ್ ಆಗಿ ಅದು ವೈಸ್ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡೈತೆ ನಡ್ಕ. ನೋಡಿ ಇದೊಂದು ಐಲ್ಯಾಂಡ್, ಐಲ್ಯಾಂಡ್ ರೆಸ್ಟೋರೆಂಟ್. ಈ ಕಡೆಯಿಂದ ನೋಡ್ತಾ ಇದೆ, ಆ ಕಡೆಯಿಂದ ನೋಡ್ತಾ ಇದೆ, ಮಧ್ಯದಲ್ಲಿ ಒಂದು ಜಾಗನ ರೆಸ್ಟೋರೆಂಟ್ ಮಾಡಿದ್ದಾರೆ. ವೈಬ್ರೇಷನ್ ಬರ್ತೈತೆ, ಫುಲ್ ನಡೀತಾ ಇದ್ದೀನಿ. ವಿಡಿಯೋ ವಿಡಿಯೋ ನಡೀತಿದ್ ಗೊತ್ತಾಗಿರ್ಬೇಕಲ್ಲ, ಹೆಂಗೆ ಹಂಗೆ ನಡುಕ್ತಾ ಇದ್ದೀನಿ. ಫುಲ್ ಚಳಿ ಗೈಸ್, ಫುಲ್ ಚಳಿ. ನಾನು ತಮಾಷೆ ಮಾಡ್ತಾ ಇದ್ದೆ, ತಮಾಷೆ ಎಲ್ಲ ಚಳಿ ಇದೆ, ಫುಲ್ ಚಳಿ ಇದೆ, ನಡುಕ್ತಾ ಇದೆ ಬಾಡಿ. ಬಟ್ ನಾನೀಗ ವಿಡಿಯೋದಲ್ಲಿ ತೋರಿಸ್ತೇನಿಲ್ಲ, ಅಲ್ಪ ಸ್ವಲ್ಪ ನಡೀತಾ ಇದ್ದೆ. ಅಲ್ಲಿ ಬೆಂಕಿ ಇದೆ, ಬೆಂಕಿ ಕೇಳೋಣ. ಜೊತೆಗೆ ಇದೊಂದು ಐಲ್ಯಾಂಡ್, ಸುತ್ತ ನಾಲ್ಕು ಕಡೆಯಿಂದಲೂ ಇದೆ, ಮಧ್ಯದಲ್ಲಿ ಒಂದು ಐಲ್ಯಾಂಡು. ಇಬ್ಬರು ಮತ್ತೆ ಬಾಬಿ ಬರ್ತಾ ಇದ್ದಾರೆ. ಹಂಗೆ ನಿಲ್ಸಿದ್ವಿ. ಬೆಂಕಿ 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 ಕಾಯ್ತಾ ಇದ್ದಾರೆ. ನಡುಕ್ತಾ ಇದೀವಿ. ಹಾಗೇನೆ ಬ್ರೋ ಬಂದ್ಬಿಟ್ಟು ಇಲ್ಲಿ ನಾವು ಬರೋಷ್ಟಲ್ಲಿ ಅಮರಲ್ಲಿ ರೆಡಿ ಕರಣಯ್ಯ ಆಪ್ಕೆಲಿ ಆಪ್ಕೆಲಿ ಸ್ಪೆಷಲಿ ರೆಡಿ ರಕ ರೆಡಿ ರಕತ ಅಭಿ ರಸಕ ಕ್ಯಾ ಹೋಗಾ ಅಭಿ ತೋ ಕೌನ್ ಸಾ ಲೇ ವಾಲಾ ರೋಡ್ ಲೇ ವಾಲಾ ಲೇ ವಾಲಾ ರೋಡ್ ತೋ ಅಭಿ ಬಂದ್ ರಹೇಗಾ ಜಬ್ ತಕ್ ಮೌಸಮ್ ಠೀಕ್ ನೀ ರಹೇಗಾ ಕ್ಯೂಂಕಿ ಊಪರ್ ತೋ ಅಭಿ ಕಲ್ ಕರಾತಾ ತೋ ಕಲ್ ತಕ್
कल तक हो जाएगा, हो सकता है इसे आप मौसम पे डिपेंड है। आइए बोलो ब्रो। आइए हाई कर, हाई कर, हाय हाय। ಒಳಗ್ ಬರ್ತಾ ಇದ್ದೀನಿ, ಸ್ವಲ್ಪ ಕಂಟ್ರೋಲ್ ಆಯ್ತು, ಫುಲ್ ಕತ್ಲೆ ಭಯ್ಯಾ, ಈಗ ತೀನ್ ಕಾಫಿ ಗೈಸ್. ಅಷ್ಟು ದಿನದಿಂದ ಹೇಳ್ತಾ ಇದ್ದೆ ಕನ್ನಡದವ್ರು ಸಿಕ್ಕಿಲ್ಲ, ಕನ್ನಡದವ್ರು ಸಿಕ್ಕಿಲ್ಲ ಅಂತ. ಈಗ ಕನ್ನಡದವರಿಂದ ತುಂಬಿದೀವಿ ಇಲ್ಲಿ, ಹೆಚ್ಚು ಕಮ್ಮಿ 8, 2, 10, 10, 11 ಜನ ಕನ್ನಡದವ್ರು ಇದ್ದೀವಿ ಹೆಚ್ಚು ಕಮ್ಮಿ. ಈಗ ಇಲ್ಲಿ ಈ ಸ್ಪಾಟ್ ಅಲ್ಲಿ ಎಲ್ಲ ಒಟ್ಟಿಗೆ ಗ್ರೂಪ್ ಆಗಿದ್ದೀವಿ. ಕೊಪ್ಪಳದಿಂದ ಟೀಮ್ ಬಂದಿದ್ದಾರೆ. ಬೈ, ನಿಮ್ಮ ಹೆಸರು? ಸಾದಿಕ್. ಸಾದಿಕ್ ಕೊಪ್ಪಳ. ಬೈ, ನಿಮ್ದು? ದಾದಾಪೀರ್. ದಾದಾಪೀರ್ ಕೊಪ್ಪಳ. ನಿಮ್ದು? ದಸ್ತಗೀರ್. ದಸ್ತಗೀರ್ ಕೊಪ್ಪಳ. ಇಮ್ರಾನ್ ಸರ್ ಕೊಪ್ಪಳ. ಇಮ್ರಾನ್ ಕೊಪ್ಪಳ. ಎಲ್ಲ ಕೊಪ್ಪಳದವರು ಇಲ್ಲೂ ಇದಾರೆ ನೋಡಿ. ಹಾಯ್ ಸರ್. ನಮ್ಮ ಅಧ್ಯಕ್ಷರು ಸರ್. ಅಧ್ಯಕ್ಷರು ಸರ್, ನಮಸ್ಕಾರ. ನೋಡಿ ಮೀಸೆ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅಧ್ಯಕ್ಷರು ಅಂತ. ನೋಡಿ ಮೀಸೆ ಹೆಂಗೈತೆ ಅಂತ, ಸ್ವಲ್ಪ ಹತ್ರ ಹಿಡಿತೀನಿ ನೋಡಿ. ನೋಡಿ, ನಿಮ್ಮ ಹೆಸರು? ಮೈನುದ್ದೀನ್ ಅಂತ. ಮೈನುದ್ದೀನ್ ಕೊಪ್ಪಳ. ಕೊಪ್ಪಳ. ಎಲ್ಲ ಕೊಪ್ಪಳದವರು, ಎಲ್ಲ ಕನ್ನಡಿಗರು. ಎಲ್ಲ ಕನ್ನಡಿಗರೇ ಸರ್. ಎಲ್ಲ ಕನ್ನಡಿಗರು ಇಲ್ಲಿ ಈಗ ಸೇರಿದೀವಿ. ಅವರಿಬ್ರು ಸ್ವಲ್ಪ ಅಲ್ಲಿ ವಾಕ್ ಮಾಡ್ಕೊಂಡ್ ಬರ್ತೀವಿ ಅಂತ ಬಿಟ್ಟು ಹೋಗಿದ್ದಾರೆ. ಪ್ರಮೋದ್ ಮತ್ತೆ ಮಿಸಸ್ ಅವರು ವಾಕ್ ಮಾಡ್ಕೊಂಡ್ ಬರ್ತೀವಿ ಅಂತ ಬಿಟ್ಟು ಹಂಗೆ ಹೋಗಿದ್ದಾರೆ. ಈಗ ನಾವು ಈಗ ಟೆಂಟ್ ಎಲ್ಲ ಹಾಕಕ್ಕೆ ರೆಡಿ ಮಾಡ್ತಾ ಇದೀವಿ. ಇಲ್ಲಿ ಬ್ಲಾಕ್ ನೋಡ್ತಾ ಇರ್ಬೋದು, ಅಲ್ಲಿ ಕ್ಲಿಯರ್ ಇಲ್ಲ, ಕಾಣಿಸ್ಬೋದು ಆದ್ರೂ. ನೋಡಿ ಫುಲ್ ಲೈನ್ ಉದ್ದಕ್ಕುದ್ದಕ್ಕೂ ಒಂದ್ 2-3 ಕಿಲೋಮೀಟರ್ ಫುಲ್ ಬ್ಲಾಕ್ ಲೈನ್ ಐತೆ. ಅದರಿಂದ ನಾವು ಅನ್ಕೊಂಡೆ ಇಲ್ಲಿ ಇವತ್ತು ಟೆಂಟ್ ಹಾಕಿ ಇಲ್ಲಿ ಆಲ್ಟಾಗೋಣ. ಆಮೇಲೆ ಬೆಳಿಗ್ಗೆ ಹೆಂಗಿದ್ರು ಇವತ್ತು ಬಿಡಲ್ಲ, ಬೆಳಿಗ್ಗೆ ಇಲ್ಲಿಂದ ಬಿಡ್ತಾರೆ. ಬೆಳಿಗ್ಗೆ ಇಲ್ಲಿಂದ ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡೋಣ, ಏನೇ ಇದ್ರು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈಗ ಎಂಜಾಯ್ ಮಾಡೋಣ. ನಮ್ಮ ಗಾಡಿ ನೋಡಿ, ಅಲ್ಲಿ ಅಕ್ಕಿ ಅಲ್ಲಿ ನಿಂತಿದ್ದಾನೆ. ಅಲ್ಲೇ ಟೆಂಟ್ ಹಾಕ್ಬೇಕು, ಇಲ್ಲಿ ಮಳೆ ಬೇರೆ ಬರ್ತಾ ಇದೆ, ಅದರಿಂದ ಅದು ಪ್ರಾಬ್ಲಮ್ಮು. ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ನೋಡ್ತಾ ಇರಿ, ವಿಡಿಯೋ ಮಿಸ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಇದೆಲ್ಲ ಇರುತ್ತೆ ವಿಡಿಯೋದಲ್ಲಿ, ಅದನ್ನು ನೀವು ಸ್ಕಿಪ್ ಮಾಡ್ಬಿಡ್ತೀರಾ ಮತ್ತೆ ಹೇಳ್ತೀರಾ ಏನಿಲ್ಲ ವಿಡಿಯೋದಲ್ಲಿ ಅಂತ. ಆ ಥರ ಇದು ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ಕೆಲವೊಂದ್ಸಲ ಇಂಟ್ರೆಸ್ಟಿಂಗ್ ಪಾರ್ಟ್ ಎಲ್ಲ ಸ್ಕಿಪ್ ಆಗ್ಬಿಡುತ್ತೆ. ಏನಂತೀರಾ? ಇವರುಗಳು ಬಂದಿರೋದು ಈ ತಾರು, ಎರಡು ತಾರಲ್ಲಿ ಇಟ್ಟು ಜನ ಬಂದಿದ್ದಾರೆ ಇಲ್ಲಿ. ನಾವೀಗ ಕ್ಯಾಂಪ್ ಮಾಡೋಕೆ ಕೊಟ್ಟಿರೋದು ಈ ಜಾಗದಲ್ಲಿ. ಅಲ್ಲಿ ಇಷ್ಟೊತ್ತು ಬಂದು ಹೆಚ್ಚು ಕಮ್ಮಿ 1 hour ಆಯ್ತು, ಗಾಡಿ ಒಳಗಿಂದ ಇಳಿದಿದ್ದಿಲ್ಲ. ಈಗ ಇಳಿದ್ಬಿಟ್ಟು ಆ ಜೋಶ್ ನೋಡಿ ಹೆಂಗೈತೆ ಅಂತ. ಇಲ್ಲಿ ಈ ಒಂದು ವ್ಯೂಸ್ ಜೊತೆಗೆ ಇವತ್ತು ಕ್ಯಾಂಪ್ ಮಾಡ್ತಾ ಇದೀವಿ. ಇವ್ರದ್ದು ಟ್ರಿಪ್ ನೋಡಿ, ಇಲ್ಲಿ ಭದ್ರಾವಲಿ, ಕಾರ್ಗಿಲ್, ಶ್ರೀನಗರ್, ಕಾಶ್ಮೀರ್, ಜಮ್ಮು, ದಿಲ್ಲಿ, ಅಜ್ಮೀರ್, ಮುಂಬೈ, ಹೈದರಾಬಾದ್, ನಾಗ್ಪುರ್, ಆಗ್ರಾ, ನೋಯ್ಡಾ, ಮಸೂರಿ, ಸ್ಪಿತಿ ವ್ಯಾಲಿ, ಕುಲ್ಲು, ಮನಾಲಿ, ಸೋಲಂಗ್ ವ್ಯಾಲಿ, ಝಾನ್ಸ್ಕಾರ್, ಪ್ಯಾಂಗಾಂಗ್ ಲೇಕ್, ಲದಾಖ್, ಉಬ್ರಾ ವ್ಯಾಲಿ, ಕಾರ್ಗಿಲ್, ಲೇ, ಶ್ರೀನಗರ್. ಇವರು ಈ ಥರ ಹಾಕೊಂಡು ಈ ಥರ ಉಲ್ಟಾ ಬರ್ತಾ ಇದಾರೆ. ಈ ಕಡೆಯಿಂದ ಬರ್ತಾ ಇದಾರೆ ಮುಂಬೈ, ಹಿಂಗೆ ಬರ್ತಾ ಇದಾರೆ ಮುಂಬೈ, ಅಜ್ಮೀರ್, ಡೆಲ್ಲಿ, ಜಮ್ಮು ಕಾಶ್ಮೀರ್, ಶ್ರೀನಗರ್, ಲೇ, ಕಾರ್ಗಿಲ್, ಈ ಥರ ಹಿಂಗೆ ಬರ್ತಾ ಇದಾರೆ. ಸೂಪರ್ ಆಗಿದೆ. ಅಲ್ಲೂ ಯಾವುದೋ ಒಂದು ತಾರ್ ಬಂದು ನಿಂತಿದೆ ಲೋಕಲ್, ವೈಟ್ ಕಲರ್, ವೈಟ್ ರೆಡ್ ಬ್ಲ್ಯಾಕ್, ವೈಟ್ ಕಲರ್ ವಾವ್, ರೆಡ್ ಕಲರ್ ವಾವ್, ವಾವ್ ವಾವ್ ವಾವ್, ಬ್ಲ್ಯಾಕ್ ಕಲರ್ ವಾವ್. ಇವನ್ನೇ ಈಗ ಟೆಂಟ್ ಹಾಕಿ ಜಾಗ ಹುಡ್ಕೊಳ್ಳ ಗೈಸ್, ಟೆಂಟ್ ಹಾಕ್ಬೇಕು ಜಾಗ. ನೋಡ್ತಾ ಇದೀನಿ ಎಲ್ಲ ಫುಲ್ ಕೆಸರು ತರ ಫುಲ್ ಇದಾಗೈತೆ. ಏನಿಲ್ಲ ಆದ್ರೂ ಹಾಕ್ಬೋದು. ಒಂದು ಫ್ಲಾಟ್ ಸರ್ಫೇಸ್ ನೋಡ್ತಾ ಇದೀವಿ, ನೀವು ಫ್ಲಾಟ್ ಸರ್ಫೇಸ್ ಅಲ್ಲಿ ನೋಡ್ಬಿಟ್ಟು ಟೆಂಟ್ ಹಾಕೋಣ ಅನ್ನೋ ಒಂದು ಐಡಿಯಾದಲ್ಲಿ ಇದೀವಿ. ಅದೇ ಉದಿರ್ ದೇಖಿಂಗೆ ಒಳ್ಳೆ ಜಾಗ ನೋಡಿ ಟೆಂಟ್ ಹಾಕ್ತೀವಿ. ಜಾಗ ಅಲ್ಲಿ ಚೆನ್ನಾಗೈತೆ, ಬಟ್ ಅಲ್ಲಿ ಫ್ಲಾಟ್ ಇಲ್ಲ, ಸರ್ಫೇಸ್ ಫ್ಲಾಟ್ ಇಲ್ಲ. ಇಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ, ಅಲ್ಲೂ ಆಗಲ್ಲ, ಕಲ್ಲೇ ಇಲ್ಲೇ ಹಾಕ್ಬೇಕಾಗುತ್ತೆ, ಇಲ್ಲೇ ಹಾಕೋಣ. ವಿಡಿಯೋ ಲೈಟಿಂಗ್ ಕಮ್ಮಿ ಇರೋದ್ರಿಂದ ಲೋ ಲೈಟು, ಲೈಟಿಂಗ್ ಕಮ್ಮಿ ಇದೆ, ಅದರಿಂದ ಬೀಜಾ ಮುಕ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ಇಲ್ಲಿ ಇವತ್ತು ಫುಲ್ಲು ಬೆಳಗ್ಗೆ ಒಂದು 1/2 ಗಂಟೆ ಬೆಳಕು ಬಂದಿತ್ತು, ಅದಾದ್ಮೇಲೆ ಬೆಳಕ್ಕೆ ಬರಲಿಲ್ಲ. ಟೆಂಟ್ ಹಾಕಿ ಟೆಂಟ್ ಒಳಗೆ ಸೇರ್ಕೊಬಿಡ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಗೈಸ್. ಗೈಸ್ ಅವ್ರುಗಳು ಅವ್ರುಗಳು ಟೆಂಟ್ ಒಳಗೆ ಸೇರ್ಕೊಂಡಿದ್ದಾರೆ, ನಾನು ನನ್ನ ಟೆಂಟ್ ಒಳಗಿದ್ದೀನಿ. ಅವರಿಬ್ಬರು ಪ್ರಮೋದ್ ಮತ್ತು ಮಿಸ್ಸಸ್ ಮೇಘನ ಅವರು ಅವ್ರ ಗಾಡಿಯಲ್ಲೇ ಮಲ್ಕೋತಾರಂತೆ. ನೋಡಬೇಕು, ನಾಳೆನೂ ಇಲ್ಲಿಂದ ಓಪನ್ ಆಗೋದು ಡೌಟೇನೆ. ನಾಳೆ ಆಗಿಲ್ಲ ಅಂದರೆ ಮತ್ತೆ ನಾಳೆದೇನೆ.
ಬಿಡಿ ಸಿಗರೇಟ್ ಏನೋ ಬೇಡ ದಿವಸ ಹಂಗೇನೆ ಹೋಗಿ 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 ಬಿಡ್ತಾ ಇರ್ಬೋದು. ಅನ್ಲಿಮಿಟೆಡ್ ಕಾಣಿಸ್ತಾ ಇದೆಯಾ ಈ ಥರ ಬರುತ್ತೆ. ಈಗ ನೋಡೋಣ, ಅವ್ರೀಗ ರೆಡಿ ಕುಕ್ ಇದಿದೆ ಅಂತ ಅವ್ರ ಹತ್ರ, ಅದು ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತಂದು ಕೊಟ್ಟರೆ ಅದನ್ನು ರೆಡಿ ಮಾಡಿ ತಿಂದು ಮಲ್ಕೋತೀನಿ. ಬೆಳಿಗ್ಗೆ ಎರಡು ಪೂರಿ ತಿಂದಿದ್ದೆ ಅಷ್ಟೇ, ಬೇರೆ ಏನು ತಿಂದಿಲ್ಲ. ನೋಡೋಣ, ಅದು ತಿಂದ್ಬಿಟ್ಟು ಮಲ್ಕೋತೀನಿ. ಈಗ ಎರಡು ಹೋಳಿಗೆ ತಿಂದೆ. ಓಕೆ, ಐಸ್ ಹೊರಗಡೆ ಜೋರು ಮಳೆ. ಈಗ ರೆಡಿ ಮಿಕ್ಸ್ ಒಂದು ಇದು ಎಂತದಪ್ಪ, ಅದು ಗೊಜ್ಜವಲಕ್ಕಿ. ಗೊಜ್ಜವಲಕ್ಕಿ ತಂದು ಕೊಟ್ಟರು, ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ಈಗ ರೆಡಿ ಮಾಡಿ ಅದು ತಿಂದ್ಬಿಟ್ಟು ಟೀ ಮಾಡಿ ಇಟ್ಟಿದ್ದೀನಿ, ಬ್ಲ್ಯಾಕ್ ಟೀ. ಅದನ್ನು ಕುಡಿಯೋ ಗ್ಲಾಸ್ ಇಲ್ಲ, ಅದು ಈಗ ತೊಂದರೆ ಆಗ್ಬಿಟ್ಟಿದೆ. ಅದನ್ನು ಅಡ್ಜಸ್ಟ್ ಮಾಡಿ ತಿಂದು ಕುಡಿದು ಈಗ ಮಲ್ಕೊಳ್ಳೋದೆ. ಓಕೆ, ಪ್ಲೀಸ್. ಗೊಜ್ಜವಲಕ್ಕಿ ಮಿಕ್ಸು ತಂದುಕೊಟ್ಟಿದ್ರು, ಮಾಡಿದೆ, ರೆಡಿ ಮಾಡಿದ್ದೀನಿ. ರೆಡಿ ಮಾಡಿಬಿಟ್ಟು ಈಗ ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಬನ್ನಿ. ಚಳಿ